ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಡಾಕ್ಟರ್ ರಾಜಕುಮಾರ್ ಕರ್ನಾಟಕದ ಕಣ್ಮಣಿ ಅವರ ಚಿತ್ರವನ್ನು ನೋಡಿದವರು ಎಲ್ಲರಿಗೂ ಒಂದು ಭಾವನೆಯಂಕೂ ಕೊನೆತನಕನೇ ಇರುತ್ತೆ ಸ್ನೇಹಿತರೆ ಏನದು ಅವರ ಭಾಷಾ ಉಚ್ಚಾರಗಳು ಅವರನ್ನ ಒಂದು ಭಾಷಾ ವಿಜ್ಞಾನಿ ಅಂತ ನಾವು ಕರಿಬಹುದೇನೋ ಅನ್ನೋಷ್ಟರ ಮಟ್ಟಿಗೆ ಸ್ಪಷ್ಟವಾದ ಮತ್ತು ಸುಲಲಿತವಾದ ಎಲ್ಲೂ ತಪ್ಪುಗಳನ್ನು ಮಾಡಲಾರದ ಹಾಗೆ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಸ್ಪಷ್ಟವಾಗಿ ತೋರಿಸುವಂತ ಮತ್ತು ಭಾಷೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಹಾಗೂ ಅಷ್ಟೇ ಆಕರ್ಷಕವಾಗಿರುವಂತೆ ಅವರ ಹಾಡುಗಳಾತು ಅವರ ಮಾತುಗಳನ್ನಾತು ನಾವು ಕೇಳಿದಾಗ ಏನೋ ಬೇರೆವರ ಕಡೆಯಿಂದ ಮಾತುಗಳನ್ನು ಕೇಳಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತಿತ್ತು ಆದರೆ ರಾಜಕುಮಾರ್ ಬಾಯಲ್ಲಿ ಬಂದಾಗ ಅದರ ಎಫೆಕ್ಟೇ ಬೇರೆ ಇರುತ್ತಿತ್ತು ಆ ಕನ್ನಡ ಶಬ್ದಗಳು ಜೇನಿನ ಹಾಗೆ ಅವರ ಬಾಯಲ್ಲಿ ಬರ್ತಾ ಇತ್ತು ಕನ್ನಡ ಶಬ್ದ ಕನ್ನಡ ಭಾಷೆ ಇಷ್ಟೊಂದು ಸವಿಯಾಗಿದೆಯಾ ಅನ್ನಿಸೋ ಮಟ್ಟಿಗೆ ಅವರ ಬಾಯಲ್ಲಿ ಆ ಕನ್ನಡ ಭಾಷೆ ಬರ್ತಾ ಇತ್ತು ಹಾಗಾದರೆ ಇದಕ್ಕೆ ಕಾರಣ ಏನು ಅವರಲ್ಲಿ ಸ್ವಲ್ಪ ಈ ಸ್ವಭಾವವನ್ನು ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯವರಲ್ಲೂ ಕಾಣ್ತಾ ಇದ್ವಿ ಹಾಗಾದರೆ ರಾಜಕುಮಾರ್ ಅವರಿಗೆ ಈ ಜ್ಞಾನ ಬರಲಿಕ್ಕೆ ಏನು ಕಾರಣ ಆಯಿತು ಬೇರೆ ಏನಿಲ್ಲ ಸ್ನೇಹಿತರೆ ಅವರು ನಾಟಕ ರಂಗದಲ್ಲಿ ಕೆಲಸ ಮಾಡಿ ಬಂದಿದ್ದೇ ಅದಕ್ಕೆ ಕಾರಣ ಇರ್ಬೋದು ಅಂತ ನಮ್ಗೆ ಅನಿಸುತ್ತೆ ಸ್ನೇಹಿತರೆ ಯಾಕಂದರೆ ನಾಟಕ ರಂಗದಲ್ಲಿ ಓಪನ್ ಆಗಿ ಅವ್ರು ಹೇಳ್ತಾ ಇರೋದ್ರಿಂದ ಓಪನ್ ಆಗಿ ಅವ್ರು ಮಾತಾಡ್ಬೇಕಾಗಿರೋದ್ರಿಂದ ಆ ನಾಟಕ ಕಂಪನಿಯಲ್ಲಿ ಒಂದು ಟ್ರೈನಿಂಗ್ ಅವ್ರಿಗೆ ಸಿಗ್ತಾ ಇತ್ತು ಏನಂದರೆ ಒಂದು ಶಬ್ದ ಒಂದು ವಾಕ್ಯದಲ್ಲಿ ಯಾವ ಶಬ್ದವನ್ನು ಏರಿಸಬೇಕು ಯಾವ ಶಬ್ದವನ್ನು ಇಳಿಸಬೇಕು ಆ ಶಬ್ದಗಳನ್ನು ಏರಿಕೆ ಇಳಿಕೆಯಿಂದ ಆ ವಾಕ್ಯ ಜನರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅದು ಸ್ಪಷ್ಟವಾಗಿ ರಾಜಕುಮಾರ್ ಅವರಿಗೆ ಗೊತ್ತಾಯಿತು ಬಿಕಾರ್ ಅವರು ವಾಕ್ಯಗಳನ್ನು ಅವ್ರ ಡೈಲಾಗ್ಗಳನ್ನು ನೋಡಿರಿ ಕೆಲವೊಂದು ಶಬ್ದಗಳನ್ನು ಏರಿಸ್ತಾ ಇದ್ದರು ಎಲ್ಲಿ ಶಬ್ದಗಳನ್ನು ಏರಿಸಬೇಕು ಯಾವ ಶಬ್ದಗಳನ್ನು ಇಳಿಸಿ ಮಾತಾಡಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಯಿತು ಆ ಏರಿಕೆ ಇಳಿಕೆ ಹಾಗೂ ಹೃದಯ ತುಂಬಿ ಶ್ವಾಸಪೂರ್ಣವಾಗಿ ಮಹಾಪ್ರಾಣಗಳನ್ನು ಹೇಳ್ತಾ ಇದ್ದರು ಅಲ್ಪಪ್ರಾಣಗಳನ್ನು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದರು ಅವರು ಅವ್ರ ಕೆಲವೊಂದು ಶಬ್ದಗಳು ಹೃದಯ ಮಾತೃಪ್ರೇಮ ಈ ಶಬ್ದಗಳ ಅವರು ಉಚ್ಚಾರವನ್ನು ನೋಡಿ ಸ್ನೇಹಿತರೆ ಅಲ್ಲಿ ಕೆಲವೊಂದು ಶಬ್ದಗಳನ್ನು ಒತ್ತಿ ಹೇಳ್ತಾ ಇದ್ದರು ಕೆಲವೊಂದು ಶಬ್ದಗಳನ್ನು ತೇಲ್ಬಿಡ್ತಾ ಇದ್ದರು ಈ ಜ್ಞಾನ ಅವರನ್ನು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮಹಾನ್ ನಟನನ್ನಾಗಿ ಮಾಡಿತು ಹಾಗೂ ಅವರ ಮುಖದ ಎಕ್ಸ್ಪ್ರೆಷನ್ ಜೊತೆ ಆ ಭಾಷೆಯನ್ನು ಅವ್ರು ಕೊಡ್ತಾ ಇರೋದ್ರಿಂದ ಅವ ಭಾಷೆ ಅವರಲ್ಲಿ ಸ್ಪೆಷಲ್ ಆಗಿಬಿಡ್ತಿತ್ತು ಇದೇನೋ ಸ್ಪೆಷಲ್ ಕನ್ನಡ ಏನೋ ಅನ್ನಿಸೋ ಮಟ್ಟಿಗೆ ಅವರ ಭಾಷೆ ಕಾಣ್ತಾ ಇತ್ತು ಇದು ಕೂತ್ಕೊಂಡಂತಹ ಪ್ರೇಕ್ಷಕರನ್ನ ತನ್ನತ್ತ ಸೆಳಿತಾ ಇತ್ತು ಮತ್ತು ಆ ವಾಕ್ಯದಲ್ಲಿಯೇ ಆ ಭಾವನೆ ನಮ್ಮ ಎದೆಯ ತಡ್ತಾ ಇತ್ತು ಆದ್ದರಿಂದಲೇ ಸಾಕಷ್ಟು ಚಿತ್ರಗಳು ಅವರ 100 ಚಿತ್ರಗಳನ್ನು ರಿಲೀಸ್ ಆಗಿದ್ದೇವೆ ಅಂದರೆ ಸುಮಾರು 95% ಚಿತ್ರಗಳು ಅದರಲ್ಲಿ ಯಶಸ್ಸು ಕಂಡಂತಹ ಚಿತ್ರಗಳು ಯಾಕೆ ಅಂದರೆ ಅದ್ರ ಜೊತೆ ಇದು ಒಂದು ಕಾರಣ ಇರಬಹುದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಹೌದಲ್ವಾ ನಮಸ್ಕಾರ